ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರ್ ಹೆಸರು ಕೇಳಿದರೆ ವಿವಾದದ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಕಳೆದ ವರ್ಷ ನಮ್ಮ ರಾಜ್ಯದಲ್ಲೂ ಸಾವರ್ಕರ್ ವಿಷಯದಲ್ಲಿ ರಾಜಕೀಯ ಪಕ್ಷಗಳು ವಿವಾದದ ಬಿರುಗಾಳಿ ಎಬ್ಬಿಸಿದ್ದರು. ಪ್ರಸ್ತುತ ಸಿನಿಮಾ ಮೂಲಕ ಸಾವರ್ಕರ್ ಹೆಸರು ವಿವಾದವನ್ನು ಹೊತ್ತು ಬಂದಿದೆ. ನಿರ್ದೇಶಕ ರಣದೀಪ್ ಹೂಡಾ ನಿರ್ದೇಶನದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರಿನ ಸಿನಿಮಾ ನಿರ್ಮಾಣವಾಗಿದೆ. ಇದರ ಪೋಸ್ಟರ್ ಬಿಡುಗಡೆಯ ದಿನ ರಣದೀಪ್ ಹೂಡಾ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಹಾಗೂ ಖುದಿರಾಮ್ ಬೋಸ್ ಇವರೆಲ್ಲರಿಗೂ ಸಾವರ್ಕರ್ ಸ್ಫೂರ್ತಿಯಾಗಿದ್ದರು ಎಂಬ ಅರ್ಥದಲ್ಲಿ ಬರೆದುಕೊಂಡಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಸುಭಾಷ್ ಚಂದ್ರ ಬೋಸರ ಮರಿಮೊಮ್ಮಗ ಚಂದ್ರಕುಮಾರ್ ಬೋಸ್, ಸುಳ್ಳು ಇತಿಹಾಸವನ್ನ ಯಾರೂ ಹೇಳಬಾರದು, ಸಾವರ್ಕರ್ ಸಿದ್ಧಾಂತಕ್ಕೆ ನೇತಾಜಿ ವಿರೋಧಿಯಾಗಿದ್ದರು, ನೇತಾಜಿ ಜಾತ್ಯಾತೀತ ಗುಣಗಳನ್ನು ಹೊಂದಿದವರು, ನಿಮ್ಮ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ಗಾಗಿ ಸುಳ್ಳು ಹೇಳಬೇಡಿ, ನೇತಾಜಿ ಪ್ರೇರಣೆ ಖಂಡಿತ ಸಾವರ್ಕರ್ ಅಲ್ಲ, ಅವರಿಗೆ ಪ್ರೇರಣೆ ಸ್ವಾಮಿ ವಿವೇಕಾನಂದರು ಎಂದಿದ್ದಾರೆ. ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ was inspired by two great personalities. One is Swami Vivekananda, who was his spiritual guru. And second was Deshbandhu Chittaranjan Das, who was his political mentor. Apart from these two personalities, I don't think Subhash Chandra Bose was really inspired by any other freedom fighter. ಮುಂದೆ ಈ ವಿವಾದ ಯಾವ ರೂಪ ಪಡೆಯುತ್ತದೋ ಕಾದು ನೋಡಬೇಕು. ಯಾವಾಗ ಸಾವರ್ಕರ್ ರಾಜಕೀಯದ ಸರಕಾದರೂ ಆವಾಗಿನಿಂದ ಅವರ ತ್ಯಾಗ, ಶಿಕ್ಷೆ, ಹೋರಾಟ, ದೇಶಪ್ರೇಮಗಳೆಲ್ಲ ವಿವಾದದ ಕತ್ತಿಗೆ ಸಿಲುಕಿದವು. ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದಿದ್ದರು. ಹಿಂದುತ್ವ ಅವರ ನಿಲುವಾಗಿತ್ತು. ಗಾಂಧಿ ಹತ್ಯೆಯಲ್ಲಿ ಅವರ ಪಾತ್ರವಿತ್ತು. ಹೀಗೆ ಹತ್ತು ಹಲವು ಭಿನ್ನಾಭಿಪ್ರಾಯಗಳಿಂದ ಸಾವರ್ಕರನ್ನ ಒಂದು ರಾಜಕೀಯ ಗುಂಪು ವಿರೋಧಿಸುತ್ತಿದೆ. ಆದರೆ ಸಿನಿಮಾ ಪ್ರಚಾರಕ್ಕಾಗಿ ಚೀಪ್ ಗಿಮಿಕ್ ಮಾಡುವುದು, ಸುಳ್ಳು ಹೇಳುವುದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ ದ್ರೋಹವಾಗುತ್ತದೆ. ವಾಸ್ತವವನ್ನು ಅರಿತು ಒಳಿತಿನ ಹಾದಿಯಲ್ಲಿ ಹೆಜ್ಜೆ ಹಾಕುವುದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ಇಲ್ಲಿ ಯಾರ ಹೋರಾಟವೂ ವ್ಯರ್ಥವಲ್ಲ. ಬೆಲೆ ಕೊಡುವುದು ಅವರವರ ವಿವೇಚನೆಗೆ ಬಿಟ್ಟದ್ದು.